ನಮಸ್ತೆ ಗೆಳೆಯರೆ. ಖರ್ಜೂರದಲ್ಲಿ ಮೂರು ಹಂತಗಳಿರುತ್ತೆ. ಈ ಖರ್ಜೂರದ ಮೊದಲ ಹಂತ ನೋಡಿ, ಇದು ಯುಎಇಯಿಂದ ಬಂದಿದೆ. ಅರಬ್ ದೇಶಗಳಿಂದ ಭಾರತಕ್ಕೆ ಇಂಪೋರ್ಟ್ ಆಗುತ್ತಿದ್ದು ಇದು ಖರ್ಜೂರ. ಆಹಾ, ಎಷ್ಟು ರುಚಿ ಗೊತ್ತಾ ಇದು, ನಿಮಗೆ ತೋರಿಸ್ಬೇಕು ಅನ್ನಿಸ್ತು ನೋಡಿ. ಆಹಾ, ಹಾಗೆ ನೋಡಿ, ದಳಗಳಲ್ಲಿ ಹುಟ್ಟುವ ಈ ಖರ್ಜೂರ ನೀರಿಲ್ಲದ ಮರುಭೂಮಿಗಳಲ್ಲಿ ನೀರ ಹೀಗಿ ಬೆಳೆಯುವ ಖರ್ಜೂರ ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ಕಡೆ ಜೀವಿಗಳಿಗೂ ಆಧಾರವಾಗಿರುವಂತಹ ಖರ್ಜೂರ. ಒಂದೊಂದು ಖರ್ಜೂರದಲ್ಲಿ ನಾಲ್ಕು ಮಾವಿನ ತಾಕತ್ತಿರುತ್ತಂತೆ ನೋಡಿ. ಇದು ಸ್ವಲ್ಪ ಹಣ್ಣಾಗಿದೆ, ಇದು ಇನ್ನೂ ರುಚಿ ರುಚಿ. ಕೆಡದ ಒಂದು ಫಲ ಏನಾದರೂ ಭೂಮಿ ಮೇಲಿದ್ರೆ ಅದು ಖರ್ಜೂರ. ಏನು ಅದ್ಭುತ ಇದು. ಮಿಲೆಟ್ ಎಷ್ಟು ಆರೋಗ್ಯಕಾರಕವೋ ಖರ್ಜೂರ ಅಷ್ಟು ಆರೋಗ್ಯಕಾರಕ. ಸರ್ವರೋಗದ ನಿವಾರಣೆಯಾಗಿ ದೇವರು ಕೊಟ್ಟ ಅಮೃತ ಇದು. ಧನ್ಯವಾದ ಅಹೋರಾತ್ರ.